ಗುಜರಾತ್ನ ಅಹಮದಾಬಾದ್ನಲ್ಲಿ ಇತ್ತೀಚೆಗೆ ನಡೆದ ಅಖಿಲ ಭಾರತ ಕಾರಾಗೃಹ ಇಲಾಖೆ ಅಧಿಕಾರಿಗಳ ಕ್ರೀಡಾಕೂಟದಲ್ಲಿ ಪ್ರೆಸೆಂಟ್ ಡ್ಯೂಟಿ ಮೀಟ್ ಕರ್ನಾಟಕ ತಂಡವು 4 ಚಿನ್ನ 3 ಬೆಳ್ಳಿ ಮತ್ತು 2 ಕಂಚಿನ ಪದಕಗಳನ್ನು ಗೆದ್ದುಕೊಂಡಿದೆ ಈ ಕ್ರೀಡಾಕೂಟವನ್ನು ಕೇಂದ್ರ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರು ಉದ್ಘಾಟಿಸಿದರು ಸೆಪ್ಟೆಂಬರ್ 4 ರಿಂದ ಆಯೋಜಿಸಿದ 3 ದಿನಗಳ ಸಮ್ಮೇಳನದಲ್ಲಿ ರಾಷ್ಟ್ರದ ವಿವಿಧ ರಾಜ್ಯಗಳ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಒಟ್ಟು 1319 ಕಾರಾಗೃಹಗಳು ಭಾಗವಹಿಸಿದ್ವು ಇನ್ನು ಈ ಕಾರ್ಯಕ್ರಮದಲ್ಲಿ 1319 ವಿವಿಧ ಕಾರಾಗೃಹಗಳಿಂದ ಕರ್ನಾಟಕ ರಾಜ್ಯದ ಕಾರಾಗೃಹ ಇಲಾಖೆಯ ಅಧಿಕಾರಿಗಳು ಸಹ ಭಾಗವಹಿಸಿದ್ರು ಈ ಕ್ರೀಡಾಕೂಟದಲ್ಲಿ ಕರ್ನಾಟಕ ರಾಜ್ಯ ಕಾರಾಗೃಹ ಇಲಾಖೆಯ ತಂಡವು 4 ಚಿನ್ನದ ಪದಕ 3 ಬೆಳ್ಳಿ ಪದಕ ಮತ್ತು 2 ಕಂಚಿನ ಪದಕಗಳನ್ನು ವಿವಿಧ ಸ್ಪರ್ಧೆಗಳಲ್ಲಿ ಗಳಿಸಿ ರಾಷ್ಟ್ರಮಟ್ಟದಲ್ಲಿ ರಾಜ್ಯದ ಕೀರ್ತಿಯನ್ನು ಹೆಚ್ಚಿಸಿದೆ ಬೆಂಗಳೂರು ಕೇಂದ್ರ ಕಾರಾಗೃಹಕ್ಕೆ ಪ್ರಥಮ ಸ್ಥಾನವನ್ನು ನೀಡಿ ಉತ್ತಮ ಕಾರಾಗೃಹ ಎಂದು ಘೋಷಣೆ ಮಾಡಿ ಚಿನ್ನದ ಪದಕವನ್ನು ಪ್ರದಾನ ಮಾಡಲಾಗಿದೆ ಕಾರಾಗೃಹದಲ್ಲಿ ಕೈದಿಗಳಿಗೆ ಉತ್ಕೃಷ್ಟ ಹಾಗೂ ಸ್ವಾದಿಷ್ಟವಾದ ಆಹಾರ ಪೂರೈಕೆ ಹಾಗೂ ನೈರ್ಮಲ್ಯ ಸ್ಪರ್ಧಾ ವಿಭಾಗದಲ್ಲಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ ಅಖಿಲ ಭಾರತ ಕಾರಾಗೃಹ ಸಮ್ಮೇಳನದಲ್ಲಿ ಪ್ರಥಮ ಸ್ಥಾನ ಸಂದಿದೆ ಕೇಂದ್ರ ಗೃಹ ಸಚಿವಾಲಯ ಗುಜರಾತಿನ ಅಹಮದಾಬಾದ್ನಲ್ಲಿ ಶುಕ್ರವಾರ ನಡೆದ 6ನೇ ಅಖಿಲ ಭಾರತ ಕಾರಾಗೃಹ ಸಮ್ಮೇಳನದ ಸಮಾರೋಪ ಸಮಾರಂಭದಲ್ಲಿ ಗುಜರಾತ್ ರಾಜ್ಯಪಾಲರಿಂದ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಮುಖ್ಯ ಅಧೀಕ್ಷಕ ರಮೇಶ್ ಪ್ರಶಸ್ತಿ ಸ್ವೀಕರಿಸಿದರು 6ನೇ ಅಖಿಲ ಭಾರತ ಪ್ರೆಸೆಂಟ್ ಡ್ಯೂಟಿ ಮೀಟ್ ಇತ್ತೀಚೆಗೆ ಅಹಮದಾಬಾದ್ ನಗರದಲ್ಲಿ ಗುಜರಾತ್ ರಾಜ್ಯದಲ್ಲಿ ನಡೆಯಿತು ಸದರಿ ಪ್ರೆಸೆಂಟ್ ಮೀಟ್ನಲ್ಲಿ ಎಲ್ಲ ರಾಜ್ಯಗಳ ಕಾರಾಗೃಹಗಳ ಬಗ್ಗೆ ಆ ಕಾರಾಗೃಹಗಳ ಸ್ವಚ್ಛತೆ ಬಗ್ಗೆ ಕಾರಾಗೃಹಗಳನ್ನು ನಿರ್ವಹಣೆ ಮಾಡುವ ಬಗ್ಗೆ ಕಾರಾಗೃಹದಲ್ಲಿ ಕೊಡ್ತಿರ್ತಕ್ಕಂಥ ಆಹಾರ ಇತ್ಯಾದಿ ಸೌಲಭ್ಯಗಳ ಬಗ್ಗೆ ಕರ್ನಾಟಕ ಕಾರಾಗೃಹದಿಂದ ಬೆಂಗಳೂರು ಕೇಂದ್ರ ಕಾರಾಗೃಹವನ್ನು ರಾಷ್ಟ್ರದಲ್ಲೇ ಅತ್ಯುತ್ತಮ ಕಾರಾಗೃಹ ಅಂತಕ್ಕಂಥ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ದೇವೆ ಬೆಸ್ಟ್ ಪ್ರಿಸನ್ ಇನ್ ಹೈಜಿನ್ ಆ್ಯಂಡ್ ಮೇಂಟೆನೆನ್ಸ್ ಈ ವಿಭಾಗದಲ್ಲಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ ರಾಷ್ಟ್ರದಲ್ಲೇ ಪ್ರಥಮ ಸ್ಥಾನವನ್ನು ಗಳಿಸಿರ್ತದೆ ಇದು ಹೆಮ್ಮೆ ಪಡ್ತಕ್ಕಂಥ ಒಂದು ವಿಚಾರ ಇದನ್ನು ಮಾಡಲಿಕ್ಕೆ ಸಂಬಂಧಪಟ್ಟಂಗೆ ಬ್ಯೂರೋ ಆಫ್ ಪೊಲೀಸ್ ಆ್ಯಂಡ್ ರಿಸರ್ಚ್ ನವದೆಹಲಿಯಿಂದ ಮತ್ತು ಇತರೆ 5 ರಾಜ್ಯಗಳ ಅಧಿಕಾರಿಗಳ ಒಂದು ತಂಡ ಕಾರಾಗೃಹಕ್ಕೆ ಭೇಟಿ ನೀಡಿತ್ತು ಕಾರಾಗೃಹದಲ್ಲಿ ನಿರ್ವಹಿಸಲಾಗ್ತಕ್ಕಂತಹ ಉತ್ತಮ ವಿಧಾನಗಳು ಸೌಲಭ್ಯಗಳು ಹಾಗೂ ಬಂದಿಗಳಿಗೆ ನಾವು ಗಮನಿಸ್ತಾ ಇರತಕ್ಕಂತಹ ಆರೋಗ್ಯ ಸೇವೆ ಆಹಾರ ಕೊಠಡಿ ಮತ್ತು ಕಾರಾಗೃಹದ ಎಲ್ಲ ವಿಭಾಗಗಳು ಆರ್ಒ ಪ್ಲ್ಯಾಂಟ್ ವಿಭಾಗ ಮತ್ತು ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಇತ್ಯಾದಿ ಪ್ರತಿಯೊಂದು ಅಂಶಗಳನ್ನು ಒಂದು 16 ಮಾನದಂಡಗಳ ಆಧಾರದ ಮೇಲೆ ಬೆಂಗಳೂರು ಕೇಂದ್ರ ಕಾರಾಗೃಹವನ್ನು ರಾಷ್ಟ್ರದಲ್ಲೇ ಅತ್ಯುತ್ತಮವಾದ ಕಾರಾಗೃಹ ಅಂತ ಘೋಷಣೆ ಮಾಡಿರತಕ್ಕಂಥದ್ದು ಬಹಳ ಸಂತೋಷವಾದಂಥ ಒಂದು ವಿಚಾರ ಎರಡನೇದಾಗಿ ಸದರಿ ಪ್ರಿಸನ್ ಡ್ಯೂಟಿ ಮೀಟ್ನಲ್ಲಿ ನಮ್ಮ ರಾಜ್ಯದ ಸುಮಾರು 70 ಜನ ಕ್ರೀಡಾ ಸ್ಪರ್ಧಿಗಳು ವೀಕ್ಷಕ ವೃಂದದಿಂದ ಹಿಡಿದು ಅಧೀಕ್ಷಕರ ವೃಂದದವರೆಗಿನ ಅಧಿಕಾರಿಗಳು ಪಾರ್ಟಿಸಿಪೇಟನ್ನು ಮಾಡಿ ವಿವಿಧ ತಂಡ ಬಹುಮಾನಗಳಲ್ಲಿ ಜಯಗಳಿಸಿರ್ತಾರೆ ಅದರಲ್ಲಿ ಒಟ್ಟು 4 ಚಿನ್ನದ ಪದಕ 3 ಬೆಳ್ಳಿ ಪದಕ 2 ಕಂಚಿನ ಪದಕದೊಂದಿಗೆ ಕರ್ನಾಟಕ ರಾಜ್ಯ ಕಾರಾಗೃಹ ಇಲಾಖೆಯ ಅಧಿಕಾರಿ ಸಿಬ್ಬಂದಿಗಳು ಉತ್ತಮ ಸಾಧನೆಯನ್ನು ಮಾಡಿ ಪದಕ ವಿಜೇತರ ಪಟ್ಟಿಯಲ್ಲಿ 4ನೇ ಸ್ಥಾನವನ್ನು ಕರ್ನಾಟಕ ರಾಜ್ಯ ಗಳಿಸಿರುತ್ತದೆ ಇದಕ್ಕಾಗಿ ಪದಕ ವಿಜೇತ ಎಲ್ಲ ನನ್ನ ಇಲಾಖೆಯ ಹಿರಿಯ ಕಿರಿಯ ಅಧಿಕಾರಿಗಳನ್ನು ಇಲಾಖೆಯ ಪರವಾಗಿ ನಾವು ತುಂಬು ಹೃದಯದಿಂದ ಅಭಿನಂದನೆಯನ್ನು ಸಲ್ಲಿಸ್ತೇವೆ ಪದಕ ವಿಜೇತರಿಗೆ ಮಾನ್ಯ ಡಿ ಜಿ ಸಾಹೇಬರಾದಂಥ ಅಲೋಕ್ ಮೋಹನ್ ಸಾಹೇಬ್ರವರು ನಗದು ಪುರಸ್ಕಾರವನ್ನು ಹಾಗೂ ಉತ್ತಮ ಸೇವಾ ನಮೂದು ಪ್ರಶಂಸನಾ ಪತ್ರವನ್ನು ಹಾಗೂ ಅದರೊಟ್ಟಿಗೆ ರಾಜ್ಯ ಸರ್ಕಾರದಿಂದ ವಿಶೇಷವಾದಂತಹ ನಗದು ಪ್ರೋತ್ಸಾಹವನ್ನು ನೀಡುವ ಸಂಬಂಧಪಟ್ಟಂತೆ ಕ್ರಮವನ್ನು ವಹಿಸಿರ್ತಾರೆ ಈ ಎಲ್ಲ ಒಂದು ಕೈಗೊಂಡಿರತಕ್ಕಂಥ ಕ್ರಮಗಳು ಕಾರಾಗೃಹ ಇಲಾಖೆಯ ಮುಖ್ಯಸ್ಥರಾದಂತಹ ಸನ್ಮಾನ್ಯ ಶ್ರೀ ಅಲೋಕ್ ಮೋಹನ್ ಸಾಹೇಬ್ರವರ ಮುಂದಾಳತ್ವದಲ್ಲಿ ಹಾಗೂ ಅವರ ಸಮಗ್ರ ಮಾರ್ಗದರ್ಶನದಲ್ಲಿ ನಾವು ಕೈಗೊಂಡಿರತಕ್ಕಂಥ ಕ್ರಮಗಳಾಗಿದೆ ಇದಕ್ಕೆ ನಾವೆಲ್ಲರೂ ಸಹ ಸನ್ಮಾನ್ಯ ಡಿ ಜಿ ಸಾಹೇಬ್ರವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಥ್ಯಾಂಕ್ ಯು ಇದೇ ಮೊದಲ ಬಾರಿಗೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಪ್ರಶಸ್ತಿ ಸಂದಿದೆ ಇದಲ್ಲದೆ ರಾಜ್ಯದ ಇತರೆ 8 ಕೇಂದ್ರ ಕಾರಾಗೃಹಗಳಿಗೆ ಸಹ 4 ಸ್ಟಾರ್ ರೇಟಿಂಗ್ ಪ್ರಮಾಣ ಪತ್ರ ದೊರೆತಿದೆ ಕಾರಾಗೃಹ ಇಲಾಖೆಯ ಅಧಿಕಾರಿ ಸಿಬ್ಬಂದಿಗಳ ಕಾರ್ಯಕ್ಷಮತೆಗೆ ರಾಜ್ಯದ ಡಿಜಿ ಆ್ಯಂಡ್ ಐಜಿ ಅವರಾದ ಪ್ರವೀಣ್ ಸೂದ್ ಅವರು ಸೇರಿದಂತೆ ಹಿರಿಯ ಅಧಿಕಾರಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ